ಉಡುಪಿಯಲ್ಲಿ ನಕಲಿ ವೈದ್ಯನ ಕ್ಲಿನಿಕ್ ಅನ್ನ ಸೀಸ್ ಮಾಡಲಾಗಿದೆ. ಕ್ಲಿನಿಕ್ ಮೇಲೆ ಆರೋಗ್ಯಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಬಿಕಾಂ ಪಡೆದಂತ ಸಂದೇಶ್ ರಾವ್ ಇಲ್ಲಿನ ವೈದ್ಯ, ಬಿಕಾಂ ಆಗಿರೋದಷ್ಟೇ. ಬ್ರಹ್ಮಾವರದ ಕಂಬಳಗದ್ದೆ ಕುಂಜಾಲ್ನಲ್ಲಿರುವಂತಹ ಕ್ಲಿನಿಕ್ ಇದು, ಅಧಿಕಾರಿಗಳು ಆಯುರ್ವೇದ ಸೆಂಟರ್ ಅನ್ನ ಸೀಸ್ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಸಂಬಂಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನಲ್ಲಿ ಆಗಿರುವಂತಹ ಘಟನೆ ಇದು. ಬಿಕಾಂ ಓದಿದಂತ ವ್ಯಕ್ತಿ ಒಂದು ಕ್ಲಿನಿಕ್ ಇಟ್ಕೊಂಡು ನಡೆಸ್ತಾನೆ ಅಂತ ಹೇಳಿದ್ರೆ ಇಷ್ಟು ದಿವಸ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಎನ್ನುವಂತ ದೊಡ್ಡ ಮಟ್ಟದ ಪ್ರಶ್ನೆ ಇಲ್ಲಿ ಹುಟ್ಟಿಕೊಳ್ಳೋದು ಸಾಮಾನ್ಯ. ಇವರ ಬಳಿ ಹೋಗಿ, ಈ ಸಂದೇಶ್ ರಾವ್ ಬಳಿ ಹೋಗಿ ಸಾಕಷ್ಟು ಜನ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ರಂತೆ. MBBS ಆಗಿರಲಿಲ್ಲ, ಓದಿದ್ದು ಬರೀ ಬಿಕಾಂ. ಹೆಸರು ಸಂದೇಶ್ ರಾವ್. ಇವರ ಕ್ಲಿನಿಕ್ ಮೇಲೆ ಉಡುಪಿ ಆರೋಗ್ಯಾಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಹಾಗೆಯೇ ಈ ಕ್ಲಿನಿಕ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆ ಬ್ರಹ್ಮಾವರ ತಾಲೂಕು. ಉಡುಪಿ ಜಿಲ್ಲೆಯಿಂದ ನೀವು ಕುಂದಾಪುರ ಮಾರ್ಗವಾಗಿ ಸಂಚಾರ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ಬ್ರಹ್ಮಾವರ ಸಿಗುತ್ತೆ. ಬ್ರಹ್ಮಾವರದಿಂದ ಸ್ವಲ್ಪ ದೂರ ಹೋದರೆ ಕುಂಜಾಲ್ ಅಂತ ಒಂದು ಗ್ರಾಮ ಸಿಗುತ್ತೆ. ಕುಂಜಾಲ್ನಲ್ಲಿ ಇವರು ಕ್ಲಿನಿಕ್ಕನ್ನು ಇಟ್ಕೊಂಡಿದ್ರಂತೆ. ಬ್ರಹ್ಮಾವರದ ಕಂಬಳಗದ್ದೆ ಕುಂಜಾಲ್ನಲ್ಲಿ ಕ್ಲಿನಿಕ್ ಇತ್ತಂತೆ. ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆಯುರ್ವೇದ ಸೆಂಟರನ್ನು ಸೀಸ್ ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ. ಈ ಸಂಬಂಧ ಬ್ರಹ್ಮಾವರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಕ್ಲಿನಿಕ್ನಲ್ಲಿ ಆರೋಗ್ಯಾಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಕೂಡ ನೋಡ್ತಾ ಇರಬಹುದು. ಎಸ್, ಗಮನಿಸ್ತಾ ಇರ್ಬೋದು ಕ್ಲಿನಿಕ್ ಮೇಲೆ ಆರೋಗ್ಯಾಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬಿಕಾಂ ಪಡೆದಂಥ ಸಂದೇಶ್ ರಾವ್ ಇಲ್ಲಿನ ಡಾಕ್ಟರ್ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬ್ರಹ್ಮಾವರದ ಕಂಬಳಗೆದ್ದೆ ಕುಂಜಾಲ್ನಲ್ಲಿರುವಂಥ ಕ್ಲಿನಿಕ್ ಇದು. ಅಧಿಕಾರಿಗಳಿಂದ ಆಯುರ್ವೇದ ಸೆಂಟರನ್ನು ಸೀಸ್ ಮಾಡಲಾಗಿದೆ. ಈ ಸಂಬಂಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಕ್ಲಿನಿಕ್ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು, ಈ ದಾಳಿಗೆ ಪ್ರಮುಖ ಕಾರಣ ಅಂತ ಹೇಳಿದರೆ ಸದ್ಯ ರಾಜ್ಯದ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಆರೋಗ್ಯಾಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ನಕಲಿ ಕ್ಲಿನಿಕ್ಗಳು ಇವೆ ಅದನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ನಿನ್ನೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ, ಬೀದರ್ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹೀಗೆ ಒಂದಷ್ಟು ಕಡೆಗಳಲ್ಲಿ ರೇಡ್ ಮಾಡಿ ನಕಲಿ ಕ್ಲಿನಿಕ್ಕಲ್ಲಿ ನಡೆಸ್ತಾ ಇದ್ದಾರೆ. ಯಾರು ಏನು ನಕಲಿ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ಇಟ್ಕೊಂಡಿದ್ದಾರೆ ಅದನ್ನು ಸೀಸ್ ಮಾಡುವಂಥ ಕೆಲಸವನ್ನು ಆರೋಗ್ಯಾಧಿಕಾರಿಗಳು ಮಾಡಿದರು. ಮುಂದುವರಿದ ಭಾಗವಾಗಿ ಉಡುಪಿಯಲ್ಲೂ ಕೂಡ ಆರೋಗ್ಯಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಉಡುಪಿ ಜಿಲ್ಲೆಯ ಬ್ರಹ್ಮಾವರದ ಕಂಬಳಗೆದ್ದೆ ಕುಂಜಾಲ್ನಲ್ಲಿರುವಂಥ ಕ್ಲಿನಿಕ್ಕನ್ನು ಕೂಡ ಸೀಸ್ ಮಾಡಿದ್ದಾರೆ. ಈ ಕ್ಲಿನಿಕ್ಕನ್ನು ನಡೆಸ್ತಾ ಇದ್ದಿದ್ದು ಸಂದೇಶ್ ರಾವ್. ಸಂದೇಶ್ ರಾವ್ ಓದಿದ್ದು ಬರೀ ಬಿಕಾಂ ಮಾತ್ರ. ಅಧಿಕಾರಿಗಳು ಆಯುರ್ವೇದ ಸೆಂಟರ್ ಸೀಸ್ ಮಾಡಿದ್ದಾರೆ. ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ. ಈ ಸಂಬಂಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಗ್ಯಾಧಿಕಾರಿಗಳು ತಪಾಸಣೆ ನಡೆಸ್ತಾ ಇರುವಂತಹ ಅಥವಾ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಾವಳಿಗಳನ್ನ ನೀವಿಲ್ಲಿ ನೋಡ್ತಾ ಇದ್ದೀರಾ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.